ಬಾಬಾ ಸಾಹೇಬರ ಜೀವನ ಚರ್ಚೆಯನ್ನು ಕಾರ್ಯಕ್ರಮ ಕಳೆದ ವಾರವೇ ನಡೆಯಬೇಕಿತ್ತು. ಕೆಲವು ರಾಜಕೀಯ ಕುತಂತ್ರದಿಂದ ತಾಲೂಕು ಆಡಳಿತದ ಒಂದು ದಲಿತ ವಿರೋಧ ನೀತಿಯಿಂದ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜೀವನ ಚರ್ಚೆ ಅಂತ ಮಹಾ ನಾಯಕ ನಾಟಕವನ್ನು ಕಳೆದ ವಾರ ರದ್ದು ಮಾಡುವಲ್ಲಿ ಇವತ್ತು ಸಂವಿಧಾನ ವಿರೋಧವಾಗಿ ಯಶಸ್ವಿಯಾಗಿದ್ದು ಕಳೆದ ವಾರ. ಆದರೆ ಈ ವಾರ ಭಾರಿ 2 ದಿನಗಳ ಕಾಲ ರಾತ್ರಿ 8 ಗಂಟೆವರೆಗೂ ತಾಲೂಕು ಕಚೇರಿಯಲ್ಲಿ ಕಾದು ತಾಲೂಕು ದಂಡಾಧಿಕಾರಿಗಳಿಂದ ಯಾವುದೇ ಒತ್ತಡ ಬಂದರೂ ಸಹ ನಾವು ಎದೆ ಗುಡ್ಗದೆ ಇವತ್ತು ಅನುಮತಿಯನ್ನು ಪಡೆದು ಇವತ್ತು ಮಹಾನಾಯಕ ಪ್ರಸಾರ ಮಾಡ್ತಿದ್ದೀವಿ. ಇಂಥ ಮಹಾನ್ ನಾಯಕ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರುವಂಥ ಸುಬ್ರಹ್ಮಣ್ಯ ಸೇವಾ ಟ್ರಸ್ಟ್ ಅಧ್ಯಕ್ಷರಾದ BM ಪುರ ಕಿರಣ್ ಅವರು ಹಾಗೂ ಎಲ್ಲ ಅವರ ಸಂಘದ ಪದಾಧಿಕಾರಿಗಳಿಗೆ ಹಾಗೂ ಸಮಸ್ತ ಹೋಬಳಿ ಜನತೆಯ ಪರವಾಗಿ ಅವರಿಗೆ ಅಭಿನಂದನೆಯನ್ನು ಸಲ್ಲಿಸ್ತೇನೆ. ಒಂದು ಕಡೆ ಡಾಕ್ಟರ್ BR ಅಂಬೇಡ್ಕರ್ ಅವರು ಇಡೀ ಜಗತ್ತು ಕೊಂಡಾಡುವಂಥ ಒಂದು ಸಾಧನೆ ಮಾಡಿದ್ದಾರೆ. ಅಂಥ ಮಹಾನ್ ನಾಯಕನ ಒಂದು ಕಾರ್ಯಕ್ರಮವನ್ನು ಮಾಡಬೇಕಾದ್ರೆ ಎಲ್ಲ ಸಮಾಜದ ಬಂಧುಗಳು ಈ ಕಾರ್ಯಕ್ರಮಕ್ಕೆ ಸಹಕಾರ ಕೊಡಬೇಕು. ಇದು ಕೇವಲ ಒಂದು ವರ್ಗಕ್ಕೆ, ದಲಿತ ವರ್ಗಕ್ಕೆ ಮಾತ್ರ ಸೀಮಿತವಾದಂಥ ಕಾರ್ಯಕ್ರಮ ಅಲ್ಲ. ಇಂಥ ಒಂದು ಜನಪ್ರಿಯವಾದ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರುವಂಥ ಜೀವಾಹಿನಿಯ ಹುಣಸೂರು ರಾಘವೇಂದ್ರ ಹುಣಸೂರು ಅವರಿಗೆ ಸಹ ಅಭಿನಂದನೆ ಸಲ್ಲಿಸ್ತಾ, ಈ ತಾಲೂಕಿನ ಸಮಸ್ತ ಬಂಧುಗಳಿಗೂ ನಾನು ಅಭಿನಂದನೆ ಸಲ್ಲಿಸ್ತಾ, ಈ ಕಾರ್ಯಕ್ರಮ ಮಾದರಿಯಾಗಲಿ ಅಂತ, ಇಡೀ ರಾಜ್ಯಕ್ಕೆ ಒಂದು ಮಾದರಿಯಾಗಲಿ ಅಂತ ನಾನು ಅವರಿಗೆ ಶಿವಕುಮಾರ್ಗೆ ಅಭಿನಂದನೆ ಸಲ್ಲಿಸ್ತಾ ಇದ್ದೆ. ಏನು ಎಲ್ಲ ಸಮುದಾಯವು ಏನು ಸ್ಥಿತಿ ಇದೆ ಅದನ್ನೇ ಅನ್ವಯಿಸಿಕೊಂಡು ಎಲ್ಲ ಇವತ್ತು ದೇಶದಾದ್ಯಂತ ಹಾಗಾಗಿ ಅಂಬೇಡ್ಕರ್ ಅವರು ಸಂವಿಧಾನ ಮಹಾನಾಯಕ ಧಾರಾವಾಹಿ ಏನು ಅಂಬೇಡ್ಕರ್ ಅವರ ಚರಿತ್ರೆಯನ್ನು ತಿಳಿಸ್ಕೊಡುವಂಥ ಎಷ್ಟೋ ಜನಕ್ಕೆ ಗೊತ್ತಿರಲಿಲ್ಲ. ಈಗ ಎಲ್ಲ ಜನಾಂಗದವರು ಈ ಧಾರಾವಾಹಿ ನೋಡ್ತಾರೆ. ಆ ಟೈಮ್ ಯಾವುದೇ ಒಂದು ಜನಾಂಗಕ್ಕೆ ಒಂದು ವರ್ಗಕ್ಕೆ ಸೀಮಿತವಲ್ಲ, ಎಲ್ಲ ವರ್ಗಕ್ಕೂ ಸೀಮಿತವಾಗಿ ಎಲ್ಲರಿಗೂ ತಿಳುವಳಿಕೆ ಹೇಳುವಂಥ ಕೆಲಸ ಮಾಡಿದ್ದಾರೆ. ಅದನ್ನು ರಾಜ್ಯದ ಎಲ್ಲ ವೀಕ್ಷಣೆ ಮಾಡ್ತಿದ್ದಾರೆ. ಈ ಧಾರಾವಾಹಿಗೆ ಏನು ಮಾಡಿದಂಥ ಪ್ರೊಡ್ಯೂಸರ್ಗಾಗ್ಬೋದು, ನೆಡ್ತಾ ಇರೋಂಥ ಚಾನಲ್ಗಾಗ್ಬೋದು, ಒಂದನೇ ಹೇಳೋದಿತ್ತು ಅಂತ ಹೋದ್ವಾರ ಮಾಡಬೇಕು ಅಂತ ಇತ್ತು, ಎಲ್ಲ ಇದಾಗಿತ್ತು. ಕಾರಣಾಂತರದಿಂದ ಆಡಳಿತ ನಮ್ಮ ತಾಲೂಕು ಆಡಳಿತದಿಂದ ನಮಗೆ ಅನುಮತಿ ಕೊಡೋದಕ್ಕೆ ನಿರಾಕರಿಸಿದ್ರಿಂದ ಮಾಡೋಕ್ಕಾಗಲಿಲ್ಲ. ಅದನ್ನು ಯಾವ ಒತ್ತಡ ತಾಲೂಕು ಆಡಳಿತಕ್ಕೆ ಏನು ಒತ್ತಡ ಬಂದಿದೆ ಏನು ಅನ್ನೋದು ಗೊತ್ತಿಲ್ಲ. ಯಾವ ಥರ ಯಾರು ಇದಕ್ಕೆ ಏನು ಪರ್ಮಿಷನ್ ತಗೊಳ್ಳೇಬೇಕು ಅನ್ನೋದು ಏನು ಗೊತ್ತಿಲ್ಲ. ರಾಜ್ಯ ಸರ್ಕಾರವೇ ಎಲ್ಲದಕ್ಕೂ ಕೊಟ್ಟಿರೋದ್ರಿಂದ ಪರ್ಮಿಷನ್ ತಗೊಂಡು ಮಾಡಬೇಕು ಅನ್ನೋದಿಲ್ಲ. ಆ ಥರ ಬದಲಾಗುವಂಥ ವಾತಾವರಣ ನಮ್ಮ ತಾಲೂಕಲ್ಲಿ ಯಾವತ್ತೂ ನಡೆದಿಲ್ಲ ಈ ಸಮಾಜದಲ್ಲಿ. ಹಾಗಾಗಿ ಏನಕ್ಕೆ ಎಲ್ಲ ಇವರೇ ಸೃಷ್ಟಿ ಮಾಡ್ತಿದ್ದಾರೆ ಅಂತ ನಮ್ಮ ಅನ್ಮಾಡ್ತಾರೆ. ಹಾಗಾಗಿ ಅದರಲ್ಲಿ ಯಾವುದೋ ಪ್ರಕಾರ ನಾವು ನಮ್ಮ ಮುಖ್ಯವಾಗಿ ಅನುಮತಿ ಕೇಳಿ ಅನುಮತಿ ಪಡೆದು ಶನಿವಾರ ಮತ್ತು ಕಾರ್ಯಕ್ರಮ ಆದರೂ ಇವತ್ತು ಕರೆಕ್ಟಾಗಿ ಏನು ಸ್ಟಾರ್ಟ್ ಆಗೋ ಟೈಮಿಗೆ ಕರೆಂಟ್ ತೆಗೆಯೋ ಮುಖಾಂತರ ರಾಜ್ಯ ಸರ್ಕಾರ ಯಶಸ್ವಿಯಾಗಿದೆ. ಕಲ್ಪವೃಕ್ಷ ಆರೋಗ್ಯಧಾಮ ಹೆಲ್ತ್ ಕೇರ್ ಸೆಂಟರ್ ನಮ್ಮಲ್ಲಿ ಬುದ್ಧಿಮಾಂದ್ಯತೆ, ಆಲ್ಸಾಯ್ಮರ್ಸ್, ಪಾರ್ಕಿನ್ಸನ್ಸ್, ಮಾನಸಿಕ ಮತ್ತು ದೈಹಿಕ ಪುನರ್ವಸತಿ, ಪಾರ್ಶ್ವವಾಯು ಮುಂತಾದ ಸಮಸ್ಯೆಗಳಿಗೆ ವಾರದ ಎಲ್ಲಾ ದಿನಗಳಲ್ಲಿ ಚಿಕಿತ್ಸೆ ನೀಡಲಾಗುತ್ತದೆ. ಸುಂದರವಾದ ಪರಿಸರದಲ್ಲಿರುವ ನಮ್ಮ ಆರೋಗ್ಯ ಧಾಮವು ಸ್ವಚ್ಛ ಮತ್ತು ಉತ್ತಮವಾದ ಕೊಠಡಿಗಳನ್ನು ಹೊಂದಿದ್ದು ಶುಚಿಯಾದ ಊಟ, ವಸತಿಯ ವ್ಯವಸ್ಥೆ ಇದೆ. ನಿಮ್ಮೆಲ್ಲ ಸಮಸ್ಯೆಗಳಿಗೆ ನಮ್ಮಲ್ಲಿದೆ ಉತ್ತಮ ಪರಿಹಾರ. ಕಲ್ಪವೃಕ್ಷ ಆರೋಗ್ಯಧಾಮ ಹೆಲ್ತ್ ಕೇರ್ ಸೆಂಟರ್, ಕೆಂಗೇರಿ, ಮೈಸೂರು ರೋಡ್ ಮತ್ತು ರಿಂಗ್ ರೋಡ್, ಬಾನಸವಾಡಿ. ಮೊಬೈಲ್ ನಂಬರ್ 9483342695, 9632983695, 9448244695, another number 9482302695.